ಶ್ರೀ ಬಸವ ಟಿವಿಯ ಎಲ್ಲ ಸಮಸ್ತ ವೀಕ್ಷಕರಿಗೆ ಅಧ್ಯಾತ್ಮ ಮತ್ತು ಆರೋಗ್ಯ, ಆರೋಗ್ಯನೂ ಮತ್ತು ಅಧ್ಯಾತ್ಮ ಇಂತಹ ಒಂದು ಅಮೂಲ್ಯವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ವೀಕ್ಷಕರೇ ಸ್ವಾಗತಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ ವೀಕ್ಷಕರೇ, ವೀಕ್ಷಕರೇ, ನಾವು ಹಿಂದಿನ ಕಂತಿನಲ್ಲಿ ಹೇಳಿದಂತೆ ಹೇಗೆ ನಾವು ಪ್ರಾರ್ಥ ಕಾಲದಲ್ಲಿ ದೇವರನ್ನು ನೆನೆಯಬಹುದು ಅನ್ನುವಂಥದ್ದು, ಹಾಗೆ ನಮ್ಮ ಅಡುಗೆ ಮನೆಯಲ್ಲಿ ಆರೋಗ್ಯಕ್ಕಾಗಿ ನಾವು ಹೇಗೆ ಒಂದು ಸಾಂಸಾರಿಕ ಜೀವನವನ್ನು ತೆಗೆದುಕೊಂಡು ಹೋಗ್ಬೋದು ಅಂತ. ಉದಾಹರಣೆಗೆ ನೋಡಿ, ಪತಿ ಪತ್ನಿಯರಾಗುವವರು ಯಾವುದು ಊರಿನವರಿರ್ತಾರೆ, ಇನ್ಯಾವುದು ದೇಶದವರಿರ್ತಾರೆ, ಎಲ್ಲಿಯೋ ಎಲ್ಲಿಯ ಸಂಬಂಧಗಳು ನಡೀತದೆ. ಅದಕ್ಕೆ ಹೇಳಲಾಗ್ತದೆ ವಿಧಿ ಅಂತ. ಹಾಂ, ವಿಧಿ ಅನುಸಾರ ನಾವು ಪತಿ ಪತ್ನಿಯರಾಗ್ತೇವೆ. ನಾವು ಇಂದೇನಾಗಿದ್ದೇವೆ ಅಂತ ಹೇಳಿದರೆ, ಒಂದಷ್ಟು ಪೂರ್ವವಾಗಿ ತಿಳಿದುಕೊಳ್ಳುವಂತಹ ಕೆಲವು ಕಡೆ ಸಂಬಂಧಗಳಲ್ಲಿ ಇದ್ದರೂ ಕೂಡ ಇನ್ನೊಂದು ಕಡೆ ನಾವು ಅಂತಹ ಲೆಕ್ಕಾಚಾರದಲ್ಲಿ ಇರೋದಿಲ್ಲ. ಹಾಗಾದರೂ ಒಂದು ಪತಿ ಪತ್ನಿಯರಾಗ್ತಾರೆ, ಅವರು ಮದುವೆ ಆಗ್ತಾರೆ, ಒಂದಷ್ಟು ಜೀವನವನ್ನು ನೆಮ್ಮದಿಯಾಗಿ ಸಾಗಲಿಕ್ಕೆ ಫೌಂಡೇಶನ್ ಹಾಕ್ತಾರೆ. ನಾವು ಫೌಂಡೇಶನ್ ಹಾಕ್ತೀವಿ, ಸರಿ, ಮದುವೆ ಆಗಿದೆ, ಪತಿ ಪತ್ನಿಯರಾದ್ರಿ, ಇನ್ನೊಂದಷ್ಟು ಜೀವನವನ್ನು ನಾವು ಕಳಿಬೇಕು. ನಮ್ಮ ಸಂಸಾರ ಹೇಗಿರಬೇಕು ಅಂತ ಹೇಳಿದರೆ, ಸಮಾಜ ಮಾತಾಡಿಕೊಳ್ಬೇಕು, ಹೋ ಗಂಡ ಹೆಂಡತಿ ಅಂದರೆ ಹೀಗಿರಬೇಕು ಅಂತ. ಹಾಗಾದರೆ ಇಲ್ಲಿ ಹಾಗಿರಬೇಕಾದ್ರೆ ನಮಗೆ ಆಧ್ಯಾತ್ಮ ಬೇಡವೇ? ಇವತ್ತು ಪತಿ ಒಂದು ದೇವರನ್ನು, ಪತ್ನಿ ಇನ್ನೊಂದು ದೇವರನ್ನು ನೆನಪು ಮಾಡ್ತಾ ಹೋಗುವಾಗ, ದೇವರನ್ನು ಹುಡುಕುವಾಗ, ದೇವರಿಗೆ ಸರಿಯಾದ ಪ್ರಾರ್ಥನೆಯನ್ನು ಸಲ್ಲಿಸುವಾಗ, ಇಬ್ಬರು ಜೊತೆಯಾಗಿ ಕುಳಿತು ಪ್ರಾರ್ಥ ಕಾಲದಲ್ಲಿ ಮಾಡಿದರೆ ಆ ಶಿವ ಎಷ್ಟು ಬೇಗ ಒಲಿತಾನೆ, ಆ ಶಿವ ಎಷ್ಟು ಬೇಗ ಹಸನ್ಮುಖಿ ಆಗ್ತಾನೆ, ಖುಷಿ ಪಡ್ತಾನೆ. ಸಂಸಾರಿಗಳ ಜೀವನ ಇವತ್ತು ಪ್ರಾರ್ಥ ಕಾಲದಿಂದ ದೇವರನ್ನು ನೆನೆಯುವಂತಹದ್ದು, ಶಿವನನ್ನು ನೆನಪು ಮಾಡುವಂತಹದ್ದು, ಅದು ಎಲ್ಲೋ ಸ್ವಲ್ಪ ಲೋಪ ಆಗಿದೆ ಅಂತ ಅನ್ನಿಸಲ್ವೇ? ಯಾಕೆಂದರೆ ನಾವು ಯಾವಾಗಲೂ ಹಣದ ಬಗ್ಗೆ ಯೋಚನೆ ಮಾಡ್ತಾ, ನಮ್ಮ ದಿನಚರಿಯಲ್ಲಿ ಒಂದಷ್ಟು ನಮಗೇನು ಬೇಕು ಈ ಲೌಕಿಕ ಸುಖ ಭೋಗಗಳಿಗೆ ಏನು ಬೇಕು ಅದನ್ನೇ ನೆನಪು ಮಾಡ್ತಾ ನಾವು ಸಾಕ್ತಾ ಇರುವಾಗ, ನಮಗೆ ಮನಸ್ಸಿನಲ್ಲಿ ಅದೇ ವಿಚಾರಗಳು ಸುತ್ತಿ 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 ನಮ್ಮ ಬುದ್ಧಿಯನ್ನು ಕಂಗೆಡಿಸಿಬಿಟ್ಟಿದೆ. ಇವತ್ತು ಯಾವುದೇ ಪತಿ ಪತ್ನಿಯರಲ್ಲಿ ಗೊಂದಲ ಮೂಡಬೇಕಾದರೆ ಕಾರಣ ಬುದ್ಧಿ. ಬುದ್ಧಿ ನಮ್ಮನ್ನು ಕೈಕೊಟ್ಟು ಬಿಡ್ತದೆ. ಈ ಬುದ್ಧಿಯನ್ನು ನಾವು ಹತೋಟಿಗೆ ತೆಗೆದುಕೊಂಡು ಹೋಗಬೇಕು. ಹಿಂದಿನ ಎಪಿಸೋಡಲ್ಲಿ ಹೇಳಿದಾಗೆ ಬುದ್ಧಿ ಕೈಕೊಡಲಿಕ್ಕೆ ಕಾರಣ ನಮಗೆ ಆರೋಗ್ಯ ಕೈಕೊಡ್ತದೆ ಮೊಟ್ಟ ಮೊದಲನೇದಾಗಿ. ಅದಕ್ಕೆ ಆಹಾರ ಪೂರಕವಾಗಿರುವುದಿಲ್ಲ. ಹಾಗಾದರೆ ಈ ಬುದ್ಧಿಯನ್ನು ಹೇಗೆ ಸರಿಪಡಿಸ್ಕೊಳ್ಳೋದು? ಉದಾಹರಣೆಗೆ ಕೆಲವರಿಗೆ ತಲೆನೋವು ಎರಡು ಮೂರು ಪ್ರಕಾರದಲ್ಲಿ ಬರ್ತದೆ. ನಾವು ಹಿಂದೆ ಹೇಳಿದಂತೆ ನಾವು ಆರೋಗ್ಯಕ್ಕೆ ಈ ರಬ್ಬರ್ ಆಕೃತಿಯ ಈ ಒಂದು ಚೆಂಡು ಹೊಟ್ಟೆ ಅಂತ ಏನು ಹೇಳ್ತೀವಲ್ಲ, ಇದಕ್ಕೆ ಕಳುಹಿಸುವಂಥ ಆಹಾರದಲ್ಲಿ ಹೆಚ್ಚು ಕಡಿಮೆಯಾದಾಗ ನಮಗೆ ತಲೆಭಾರ ಕಾಣಿಸ್ತದೆ. ಇನ್ನೊಂದು ವಿಪರೀತವಾಗಿ ಹವಾಮಾನ ವೈಪರೀತ್ಯ ಕಂಡಾಗ ನಮಗೆ ಥಂಡಿ ಆಗ್ತದೆ, ಚಳಿ ಆಗ್ತದೆ, ಅದರ ಮೂಲಕ ತಲೆನೋವು ಕೂಡ ಕಾಣಿಸ್ತದೆ. ನಾವು ಬೇರೆ ಪರರ ಚಿಂತನೆಯನ್ನು ಮಾಡ್ತಾ ಇರುವಾಗಲೂ ಕೂಡ ತಲೆನೋವು ಕಾಣಿಸ್ತದೆ. ಹಾಗಾದರೆ ಇದರಲ್ಲಿ ಪರರ ಚಿಂತನೆ ಅಂತ ಹೇಳಿದರೆ ಏನು? ಸದಾ ಮತ್ತೊಬ್ಬರ ಬಗ್ಗೆ ಯೋಚನೆ ಮಾಡುವಂತಹದ್ದು, ಸದಾ ನಮ್ಮ ಆಗದೇ ಇರುವವರ ಬಗ್ಗೆ ಯೋಚನೆಯನ್ನು ಮಾಡುವಂಥದ್ದು, ನಮ್ಮ ಮನಸ್ಸನ್ನು ಆದಷ್ಟು ಕ್ರೋಧದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು, ಇವು ಒಂದು ತಲೆನೋವನ್ನು ನಮಗೆ ಕೊಡ್ತದೆ. ನಮಗೆ ಯಾಕೆ ಬೇಕು ಪರಚಿಂತನೆ? ಪರಚಿಂತನೆಯಿಂದಲೇ ನಾವು ಏನಾಗ್ತಾ ಇದ್ದೇವೆ? ಇವತ್ತು ಅಧಪತನಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ವಿಮಾನ ಎಲ್ಲಿ ಹೋಗ್ತಾ ಇದೆ? ನಮ್ಮ ವಾಹನ ಅಂತ ಹೇಳ್ಬೋದು. ಒಂದು ವಾಹನದ ಮುಂದೆ ಒಬ್ಬ ಡ್ರೈವರ್ ಹೇಗೆ ಕೆಲಸ ಮಾಡ್ತಾನಲ್ವ, ಹಾಗೆ ನಾನೊಂದು ವಾಹನವನ್ನು, ನನ್ನ ಶರೀರವನ್ನು ತೆಗೆದುಕೊಂಡು ಹೋಗುವಂಥವನು. ನನ್ನ ಲೈಟ್ ಯಾರು? ಶಿವ. ನಾನು ಶಿವನ ಮೂಲಕ ನನ್ನ ಜೀವನವನ್ನು ತೆಗೆದುಕೊಂಡು ಹೋಗುವವನಿಗೆ ಪರರ ಚಿಂತೆ ಯಾಕೆ, ಪರರ ವಿಚಾರ ಯಾಕೆ,
ಪರರ ವಿಷಯ ಯಾಕೆ? ಇವು ಆರೋಗ್ಯವು ಕೈ ಕೊಡಲಿಕ್ಕೆ ಕಾರಣ ಆಗ್ತದೆ. ಇವತ್ತು ಲಕ್ಷಾಂತರ ವಿಚಾರಗಳಿದೆ, ಒಂದೇ ವಿಚಾರದಲ್ಲಿ ಆರೋಗ್ಯ ಕೈ ಕೊಡ್ತಾ ಇಲ್ಲ ವೀಕ್ಷಕರೇ. ಅನೇಕ ವಿಚಾರಗಳಿದೆ. ಕೆಲವೊಮ್ಮೆ ನಾವು ಹೀಗೆ ಚಿಂತನೆ ಮಾಡ್ತೇವೆ, ಆಧ್ಯಾತ್ಮ ಮಾಡುವುದಂತ ಹೇಳಿದರೆ ಯಾರೋ ವಯಸ್ಸಾದವರಿಗೆ ಸೀಮಿತ ಆಗಿರಲಿ, ಅದು ನನಗೆ ಯಾಕೆ ಅಂತ ಯುವ ಸಮುದಾಯ ಇವತ್ತು ಯೋಚನೆ ಮಾಡ್ತಾ ಇದೆ. ಇವತ್ತು ಅದೇ ತಪ್ಪಾಗಿರುವುದು. ಒಂದು ಮೂಲದ ಪ್ರಕಾರ, ಶಿವನ ಆ ಚಿಂತನೆಯ ಪ್ರಕಾರ, ತಾಯಿಯ ಗರ್ಭಾವಸ್ಥೆಯಲ್ಲಿ ಮಗು ಇದ್ದಾಗಲೇ ಆಧ್ಯಾತ್ಮದ ಚಿಂತನೆಯನ್ನು ಮಾಡಿಸಬೇಕು ಮಗುವಿಗೆ, ಆ ಶಿವನ ಒಲುಮೆಯನ್ನು ಮಾಡಿಸಬೇಕು ಮಗುವಿಗೆ, ಆ ಪ್ರಕೃತಿದತ್ತವಾದ ಶಿವನ ಆ ಶಕ್ತಿಯನ್ನು ತುಂಬಬೇಕು ಆ ಮಗುವಿಗೆ. ಆ ಮಗು ಏನಾಗ್ತದೆ, ಅಲ್ಲೇ ಪಕ್ವ ಆಗ್ತದೆ. ತಾಯಿ ಅಂತಹ ಮಾತೆ, ಅಂತಹ ಜನನಿ ತಾಯಿಯ ಗರ್ಭದಲ್ಲಿಯೇ ಮಗುವನ್ನು ಪಕ್ವ ಮಾಡುವಂತಹ ಕೆಲಸವನ್ನು ಮಾಡಬೇಕು. ಇವತ್ತು ನಾವು ಅಲ್ಲಿ ಕೂಡ ಎಡಿತಾ ಇದ್ದೇವೆ. ಹಾಗಾಗಿ ಪತಿ ಪತ್ನಿಯರಾದವರು ಆ ಮಗುವಿನ ಕಡೆ, ಆ ಮಗುವಿನ ಆಧ್ಯಾತ್ಮದ ಚಿಂತನೆಯ ಕಡೆ, ಆ ಮಗುವಿನ ಆರೋಗ್ಯದ ಚಿಂತನೆಯ ಕಡೆ ನಾವು ಹೋದಾಗ ಆ ಮಗು ಅಲ್ಲಿ ಪಕ್ವ ಆಗ್ತದೆ. ನಾವೇನು ಮಾಡ್ತಾ ಇದ್ದೀವಿ ಇವತ್ತು? ಆ ತಾಯಿ ಮಾ ತಾಯಿ ಭೂಗರ್ಭಕ್ಕೆ ಕೊಟ್ಟಂಥ ಆ ಮಗುವನ್ನು ನಾವೇನು ಮಾಡ್ತಾ ಇದ್ದೀವಿ? ಪ್ರಾರಂಭದಲ್ಲಿಯೇ ಕಲುಷಿತ ಆಹಾರಗಳ ಜೊತೆಯಲ್ಲಿ ಆ ಮಗುವನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ. ಉದಾಹರಣೆಗೆ ಚಾಕ್ಲೇಟ್ ತಿಂತಾರೆ ಮಕ್ಕಳು. ಚಾಕ್ಲೇಟ್ ತಿನ್ನೋದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ, ತಿನ್ನಿ, ಎಲ್ಲರೂ ತಿನ್ನಿ. ಆದರೆ ಆ ಚಾಕ್ಲೇಟ್ ಎಷ್ಟು ಸಂದರ್ಭದಲ್ಲಿ ತಿನ್ನಬೇಕು, ಯಾವಾಗ ತಿನ್ನಬೇಕು, ಖಾಲಿ ಹೊಟ್ಟೆಗೂ ಸಹ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಕೊಡ್ತೀವಿ. ಇವತ್ತು ಹಲ್ಲುಗಳು ನೋಡಿ, ಎಷ್ಟೋ ಸಣ್ಣ ಸಣ್ಣ ಮಕ್ಕಳಿಗೆ ಹಲ್ಲುಗಳು ಕೂಡ ಪ್ರಾರಂಭದಲ್ಲಿಯೇ ಹುಳ ಬಿದ್ದು ಆ ಮಕ್ಕಳಿಗೆ ಜೀರ್ಣಾವಸ್ಥೆ ಮಾಡಿಕೊಳ್ಳದ ಪರಿಸ್ಥಿತಿಗೆ ಹಲ್ಲುಗಳು ಕ್ರಿಯೇಟ್ ಆಗ್ತದೆ. ಯಾಕಾಗ್ತದೆ ವೀಕ್ಷಕರೇ? ನಾವು ಆ ಆಹಾರವನ್ನು ಕ್ಷಣ ಕ್ಷಣಕ್ಕೂ ಯೋಚನೆ ಮಾಡಬೇಕು, ಕ್ಷಣ ಕ್ಷಣಕ್ಕೂ ಕೂಡ ಆರೋಗ್ಯದ ಕಡೆ ಯೋಚನೆ ಮಾಡಬೇಕು, ಕ್ಷಣ ಕ್ಷಣಕ್ಕೂ ಕೂಡ ಆಧ್ಯಾತ್ಮದ ಕಡೆ ಯೋಚನೆ ಮಾಡಬೇಕು, ಕ್ಷಣ ಕ್ಷಣಕ್ಕೂ ಕೂಡ ಶಿವನನ್ನು ಒಲುಮೆಯನ್ನು ಮಾಡಿಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು. ಹಾಗೆ ನಾವು ಆ ಮಗುವನ್ನು ಭೂಗೆ ಕೊಟ್ಟಂಥ ತಾಯಿ ಮಹಾತಾಯಿಯ ಆ ಮಗು ಆರೋಗ್ಯವಾಗಿ ಬೆಳೆಯಲಿಕ್ಕೆ ಅಷ್ಟೇ ನಾವು ನೀರೆರಿಬೇಕು. ಒಂದು ಮರವನ್ನು ಬೆಳೆಸಬೇಕಾದ್ರೆ, ಒಂದು ಗಿಡವನ್ನು ಪ್ರಕೃತಿಗೆ ನಾವು ಕೊಡಬೇಕಾದ್ರೆ ಎಷ್ಟೊಂದು ಕಷ್ಟಪಡ್ತೇವೆ. ಆ ಕೊಟ್ಟಂಥ ಗಿಡ ಹೆಮ್ಮರವಾಗಿ ನಮಗೆ ದವಸ ಧಾನ್ಯ ಹಣ್ಣು ಹಂಪಲುಗಳನ್ನು ಕೊಟ್ಟಾಗ ಸಂತೋಷಿಸುವವರು ಯಾರು? ನಾವೇ ಅಲ್ವಾ? ಆಧ್ಯಾತ್ಮಿಕವಾಗಿ ಆ ಗಿಡ ಮರಗಳನ್ನು ನಾವು ಬೆಳೆಸುವಂಥದ್ದು ಮಾಡಬೇಕು. ಹಾಗೆಯೇ ಆಧ್ಯಾತ್ಮಿಕವಾಗಿ ನಮ್ಮ ಮಗುವನ್ನು ಆ ಶಿವನ ಕಡೆ ತೆಗೆದುಕೊಂಡು ಹೋಗುವಂಥದ್ದನ್ನು ಮಾಡಬೇಕು. ಮಗು ಮನಸ್ಸು ಶುಚಿಗೊಳಿಸ್ತದೆ, ಮಗುವಿನ ಮನಸ್ಸು ಶುಭ್ರ ಆಗ್ತದೆ, ಮಗುವಿನ ಮನಸ್ಸು ಒಂದಷ್ಟು ಹೊಸ ಚಿಂತನೆಗೆ ಹೋಗ್ತದೆ. ಆ ಸಂದರ್ಭದಲ್ಲಿ ಗುರುಕುಲದ ವಿದ್ಯೆಗಳಿದ್ದಾಗ ಮಗುವನ್ನು ಒಪ್ಪಿಸಿ ಬಿಡ್ತಾ ಇದ್ವಿ. 16 ವರ್ಷಗಳ ಕಾಲ ಗುರುಕುಲದಲ್ಲಿ ಮಗು ಇರ್ತಾ ಇತ್ತು. ಬಾಲ್ಯ ಆದಮೇಲೆ ಮಗುವನ್ನು ಮನಪರಿವರ್ತನೆಗೋಸ್ಕರ, ವಿದ್ಯೆಗೋಸ್ಕರ, ಈಗಿನ ಹಾಗೆ ಪದವಿಯ ಒಂದು ಸರ್ಟಿಫಿಕೇಟಿಗಲ್ಲ, ಪದವಿಗಾಗಿ ನಾವೇನು ಮಾಡ್ತಾ ಇದ್ದೇವೆ, ಸರ್ಟಿಫಿಕೇಟ್ ಸಿಗ್ತಾ ಇದೆ. ಸರ್ಟಿಫಿಕೇಟ್ ನೋಡಿ, ಯಾರು ಪ್ರಯತ್ನ ಮಾಡಿದರೂ ಕೂಡ ಪದವಿಯ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೋದು. ಅಥವಾ ಬೇರೆ ಬೇರೆ ಶಿಕ್ಷಣಗಳ ಸಂಸ್ಥೆಗಳು ಬೇಕಾದಷ್ಟಿದೆ, ಪದವಿಯ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೋದು. ನನ್ನದೇ ಆದಂಥ ಬೇಕಾದಷ್ಟು ಇರ್ತದೆ, ಅವೆಲ್ಲ ಪದವಿಯ ಸರ್ಟಿಫಿಕೇಟ್ ಸಿಗ್ತದೆ. ಶಿವನ ಸರ್ಟಿಫಿಕೇಟ್ ನಮಗೆ ಬೇಕಾಗಿದೆ. ಶಿವನ ಸರ್ಟಿಫಿಕೇಟಿಂದ, ಶಿವನನ್ನು ಒಲುಮೆ ಮಾಡಿಕೊಳ್ಳುವುದರಿಂದ, ಶಿವನ ಜೊತೆ ನಾವು ಏನು ಹೇಳಿದೀವಲ್ಲ ಹಿಂದಿನ ಎಪಿಸೋಡಿನಲ್ಲಿ, ಪ್ರಾರ್ಥ ಕಾಲದಿಂದ ಬರುವುದರ ಜೊತೆಯಲ್ಲಿ ನಾವೇನಾಗ್ತವೆ, ಮಗುವಿನ ಮನಃ ಪರಿವರ್ತನೆ ಆಗ್ತದೆ. ಮಗುವನ್ನು ನಾವೇನು ಮಾಡ್ತೀವಿ, ಅಯ್ಯೋ ಪ್ರಾರ್ಥಕಾಲದಲ್ಲಿ ಎಬ್ಸೋದ ಮಗುವನ್ನು, ಮಗು ನಿದ್ರೆ ಮಾಡಲಿ ಅಂತ ಬಿಡ್ತೀವಿ ಅಲ್ವಾ? ಮಗು ನಿದ್ರೆ ಮಾಡಬೇಕು ಅಂತ ಮಗುವನ್ನು ಬೇಗ ಮಲಗಿಸಿ, ನಾವು ಕೂಡ ಬೇಗ ಮಲಗಿ, ಈ ಪ್ರಾರ್ಥಕಾಲದಲ್ಲಿ ಈ ಸಂಸಾರದ ಜೊತೆಯಲ್ಲಿ ನಾವು ಒಂದು ಹಂತದಲ್ಲಿ ಈ ರೀತಿ ಸಾಗಿ ನೋಡೋಣ. ಸಾಗಲಿಕ್ಕೆ ಎಷ್ಟು ಸಮಸ್ಯೆ ಇದೆ ಅಂತ ಹೇಳ್ತಾರೆ, ಒಮ್ಮೆ ಸಾಗಿ ನೋಡೋಣ ಯಾಕೆ ನಿಮಗೆ ಆರೋಗ್ಯ ನಿಮ್ಮ ಕೈಯಲ್ಲಿ ಬರೋದಿಲ್ಲ. ಎಷ್ಟೋ ಜನ ಈ ಆರೋಗ್ಯ ಮತ್ತು ಆಧ್ಯಾತ್ಮದ ಬಗ್ಗೆ ಯೋಗ ಮೂಲಕ ಅಭ್ಯಾಸ ಮಾಡ್ತಾ ಎಷ್ಟೋ ದೊಡ್ಡ ದೊಡ್ಡ ಕ್ಯಾನ್ಸರ್ಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಹೃದಯ ವೇನೆಯಂಥ ದೊಡ್ಡ ದೊಡ್ಡ ಮಾರಣಾಂತಿಕ ಕಾಯಿಲೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾರೆ.
ಶುಗರ್ ಮತ್ತು ಬಿ ಪಿಗಳು ಎಷ್ಟೋ ಜನರಿಗೆ ನಿಲ್ಲದಂತಹ ಘಟನೆಗಳಿದೆ. ಈ ಭೂಮಿಯಲ್ಲಿದೆ, ಈ ಭರತ ಭೂಮಿಯಲ್ಲೇ ಅದು ಅಡಕವಾಗಿದೆ. ಯಾವುದು ನಮಗೆ ಪ್ರಾರ್ಥ ಕಾಲದಲ್ಲಿ ಎದ್ದುವ ಈ ಶಿವನನ್ನು ನೆನಪು ಮಾಡುವಂಥ ಸಿದ್ಧೌಷಧ. ಅದನ್ನು ನಾವು ಸಂಸಾರದ ಮೇಲೆ ಕ್ರಮೇಣ ನಾವೇನು ಮಾಡಬೇಕು, ಅದನ್ನು ಬೆಳೆಸಲಿಕ್ಕೆ ನೋಡಬೇಕು. ಆಗ ಮಗು ಎಷ್ಟು ಚೂಟಿ ಆಗ್ತದೆ, ಮಗುವಿನ ಆರೋಗ್ಯದಲ್ಲೂ ಚೂಟಿ ಆಗ್ತದೆ, ಮಗು ಕೂಡ ಬಹಳ ಚೂಟಿ ಆಗ್ತದೆ. ನಾವು ಕಲಿಸುವಂತಹ ವಿದ್ಯಾ ಕೇಂದ್ರಗಳು ಆ ಮಗುವನ್ನು ಏನು ಮಾಡಬೇಕೋ ಎಲ್ಲ ರೀತಿಯಲ್ಲೂ ಸಾಕಿ ಸಲಹುವಂತಹ ಅಷ್ಟು ಬೇಕಾದಂಥ ನಾವು ಶುಲ್ಕವನ್ನು ಕೊಡ್ತೇವೆ. ಆ ಮಗುವಿಗೆ ಆ ವಿದ್ಯೆಯನ್ನು ನಾವು ಕೊಡುವ ಹಾಗೆ ನಾವು ಮನೆಯಿಂದನೇ ಪ್ರಯತ್ನವನ್ನು ಮಾಡಬೇಕು. ಪ್ರತಿ ಮನೆಯಲ್ಲಿ ಮಗು ಬದಲಾಗ್ತಾ ಹೋದಾಗ ಆ ಶಿಕ್ಷಣ ಕೇಂದ್ರಗಳಿಗೂ ಅನ್ನಿಸ್ತದೆ, ಓ ಮಗುವಿಗೆ ಇಂಥ ಶಿಕ್ಷಣವನ್ನು ಕೊಡುವ, ಮಗು ಇಂಥ ರೀತಿಯಲ್ಲಿ ಮನಪರಿವರ್ತನೆ ಆಗ್ತದೆ ಅಂತ ಗೊತ್ತಾದರೆ, ಈ ಪ್ರಕೃತಿಯ ಜೊತೆ ಮಗು ಹೋಗ್ತದೆ ಅಂತ ಗೊತ್ತಾದರೆ ಅಲ್ಲಿರುವಂತಹ ಆ ಶಿಕ್ಷಕರಿಗೆ ಎಷ್ಟು ಸಂತೋಷ ಆಗಲಿಕ್ಕಿಲ್ಲ. ನಾವು ಹೇಳ್ತೀವಿ ಎಷ್ಟೋ ಸಂದರ್ಭದಲ್ಲಿ ಶಿಕ್ಷಕರು ಸರಿಯಾಗಿ ಪಾಠವನ್ನು ಮಾಡೋದಿಲ್ಲ ಅಂತ. ಕೆಲವೊಮ್ಮೆ ಬೇಸರ ಆಗ್ತದೆ, ಅಂತಹ ಶಿಕ್ಷಕರಿಲ್ಲ. ಪ್ರತಿಯೊಬ್ಬ ಶಿಕ್ಷಕರಿಗೂ ಗೊತ್ತಿರ್ತದೆ ಮಗು ಪರಿವರ್ತನೆ ಆಗಬೇಕು, ಮಗು ನನ್ನಿಂದ ನಾಲ್ಕು ಅಕ್ಷರಗಳನ್ನು ಅಭ್ಯಾಸ ಮಾಡಬೇಕು, ಮಗು ಸಮಾಜಕ್ಕೊಂದು ಕೊಡುಗೆ ಆಗಬೇಕು ಅಂತ. ಅಂತಹ ನೆಲೆಗಟ್ಟಿನಲ್ಲಿ ಅಂತಹ ಯೋಚನೆಯಲ್ಲಿ ಸಾಗುವಂತಹ ಕೋಟ್ಯಾಂತರ ಶಿಕ್ಷಕರು ನಮ್ಮ ಸುತ್ತಮುತ್ತ ಇದ್ದಾರೆ. ಈ ದೇಶವನ್ನು, ಈ ಭರತ ಭೂಮಿಯನ್ನು, ಈ ಯೋಗ ಭೂಮಿಯನ್ನು, ಈ ಶಿವನ ಧ್ಯಾನವನ್ನು, ಈ ಬಸವಣ್ಣನವರಂತಹ ಅನೇಕ ನಮ್ಮ ವಿಚಾರಗಳನ್ನು ಕೊಟ್ಟಂತಹ ಈ ಒಂದು ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ. ಆ ಶಿಕ್ಷಕರಿಗೆ ನಾವು ಬದಲಾವಣೆ ಮಾಡಬೇಕು. ಎಲ್ಲಿಂದ? ನಮ್ಮ ಮಗುವನ್ನು ಪರಿವರ್ತನೆ ಮಾಡಿ ಶಾಲೆಗೆ ಕಳಿಸಬೇಕು. ಮಗುವಿಗೆ ಮೊದಲ ಪಾಠಶಾಲೆ ಯಾರು? ಅಮ್ಮ. ಅಮ್ಮ ಮತ್ತು ಮನೆ. ನಾವು ಮಗುವಿಗೆ ಗೊಂದಲಕ್ಕೆ ಈಡಾಗಬಾರ್ದು. ನಮ್ಮಲ್ಲಿರುವಂಥ ಒತ್ತಡಗಳನ್ನು ಮಕ್ಕಳ ಮೇಲೆ ನಾವು ತೋರಿಸಬಾರ್ದು. ಮಕ್ಕಳಿಗೆ ನಾವು ಶಾಂತ ಚಿತ್ತತೆಯಿಂದ ಮಕ್ಕಳ ಮನ ಪರಿವರ್ತನೆಯಾಗುವ ನಿಟ್ಟಿನಲ್ಲಿ ಮನೆಯನ್ನೇ ನಾವು ಬದಲಾವಣೆಯನ್ನು ಮಾಡಬೇಕು. ಮನೆಯೇ ನಮಗೆ ಮೊದಲ ದೇವಸ್ಥಾನ, ಮನೆಯೇ ನಮಗೆ ಮೊದಲ ಪಾಠಶಾಲೆ, ಮನೆಯೇ ನಮಗೆ ಆಸ್ಪತ್ರೆ, ಮೊದಲ ಆಸ್ಪತ್ರೆಯೇ ಮನೆ ನಮಗೆ. ನಾವು ಇವುಗಳಿಂದ ಪರಿವರ್ತನೆಯನ್ನು ಮಾಡಿಕೊಳ್ಬೇಕು. ಆಗ ಮಗು ಬದಲಾಗ್ತಾ ಹೋದಾಗೆ, ಆ ಶಾಲೆಯ ವಾತಾವರಣ ಬದಲಾಗ್ತಾ ಹೋದಾಗೆ ಮಗುವಿಗೆ ಮೌಲ್ಯಯುತವಾದ ಶಿಕ್ಷಣ ಸಿಗ್ತದೆ. ಒತ್ತಡವನ್ನು ಬಿಡೋಣ. ನಾವು ಒತ್ತಡದಿಂದ ಏನೂ ಸಾಧಿಸಲಿಕ್ಕೆ ಸಾಧ್ಯತೆ ಇಲ್ಲ. ಏನಾದರೂ ನೋಡಿ, ನೀವು ಒಂದು ದಿವಸ ಯೋಚನೆ ಮಾಡಿ, ಒತ್ತಡದಿಂದ ಏನಾದರೂ ಸಾಧನೆ ಮಾಡಿದ್ದುಂಟ ಅಂತ. ಇಲ್ಲ. ಒತ್ತಡ ಮುಕ್ತರಾಗೋಣ, ಒತ್ತಡದಿಂದ ನಾವು ಮುಕ್ತರಾಗೋಣ. ಒತ್ತಡ ಯಾಕೆ ಬೇಕು? ಒತ್ತಡವನ್ನು ಯಾಕೆ ನಾವು ತಂದುಕೊಳ್ಬೇಕು? ಈ ಶರೀರ ಕಾಯಕಕ್ಕಾಗಿರುವಂತಹದ್ದು, ಕಾಯಕವನ್ನು ಮಾಡಲಿಕ್ಕೋಸ್ಕರ ಈ ಶರೀರವನ್ನು ನಾವು ಧರಿಸುವಂತಹದ್ದು. ನಾ ಹಿಂದೆ ಹೇಳಿದಾಗೆ ಆ ತಾಯಿ ಗರ್ಭಾವಸ್ಥೆಯಿಂದ ಧಾರ್ಮಿಕ, ಮತ್ತೊಂದು ಧಾರ್ಮಿಕವಾದ ಪ್ರವಚನ, ಆಧ್ಯಾತ್ಮಿಕ ಚಿಂತನೆಗೆ ಮಗು ಹೊರಗೆ ಬಂದಾಗ ಈ ಭೂಗರ್ಭದಲ್ಲಿ ಕಾಯಕವನ್ನು ಮಾಡಬೇಕಲ್ವ ಮಗು? ಕಾಯಕವನ್ನು ಮಾಡ್ತಾ ನಾವೇನು ಮಾಡಬೇಕು? ನಮ್ಮಲ್ಲೇ ನಾವು ಕೈಲಾಸವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಆಗ ಶಿವನಿಗೂ ಕೂಡ ಭಾಳ ಖುಷಿಯಾಗ್ತದೆ. ನಾವು ಶಿವನನ್ನು ಮರಿಬಾರ್ದು, ಆ ಒಂದು ಚಿಂತನೆಯನ್ನು ಮರಿಬಾರ್ದು. ಹಾಗೆ ನಮಗೆ ಸುಖ ಪ್ರಾರಂಭ ಆಗ್ತದೆ. ಮಾಡಿದಂತಹ ಹಿಂದಿನ ಅದೆಷ್ಟೋ ಕರ್ಮಗಳು ನಾವು ಶಿವನನ್ನು ನೆನಪು ಮಾಡ್ತಾ ಸಾಗುವಾಗ ಕಡಿಮೆ ಆಗ್ತದೆ. ಇವತ್ತೇನಾಗಿದೆ ಅಂತ ಹೇಳಿದರೆ, ನಾನು ಕಡಿಮೆ ಮಾಡಿಕೊಳ್ಳೋದಿಲ್ಲ, ನಾನು ಮೊಟ್ಟ ಮೊದಲನೇದಾಗಿ ಅಭ್ಯಾಸವನ್ನು ಮಾಡೋದಿಲ್ಲ, ನನಗೆ ಬೇಡ, ಅನ್ಯರನ್ನು ಬದಲಾವಣೆ ಮಾಡಿಕೊಳ್ಳೋಣ. ಹಾಂ, ಒಂದಷ್ಟು ಅನ್ಯರನ್ನು ನೋಡೋಣ. ಅನ್ಯ ಹೀಗೆ ಹೇಳಿದವ, ಪರರ ಚಿಂತನೆ ಕಡೆ ಹೋಗ್ತಾ ಇರುವಾಗ ಎಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ ನಮಗೆ ಆರೋಗ್ಯ? ಎಲ್ಲಿ ಸಿಗಲಿಕ್ಕೆ ಸಾಧ್ಯತೆ ಇದೆ ಆಧ್ಯಾತ್ಮ? ಹಾಗೆ ನಾನು ನಿಮಗೆ ಹೇಳಿದಾಗೆ, ಇವತ್ತಿನ ಯುವ ಸಮುದಾಯ ಏನು ಮಾಡಿದವೆ, ಆಧ್ಯಾತ್ಮ ಅಂದರೆ ವಯಸ್ಸಾದವರಿಗೆ ಅಂತ, ವಯಸ್ಸಾದವರಿಗೆ ಅವ್ರಿಗೆ ಕೊಟ್ಟು ಬಿಡೋದು. ಇವತ್ತು ನೋಡಿ, ಮೊದಲನೇದಾಗಿ ಪಾರ್ಕಿಂಗ್ ಏರಿಯಾದಲ್ಲಿ ನಮಗೆ ಒಂದೆರಡು ಗಾಡಿಯನ್ನು ನಿಲ್ಲಿಸ್ಬೋದಿತ್ತು, ಇವತ್ತು ಸಾಧ್ಯ ಉಂಟ? ಲಕ್ಷಾಂತರ ಗಾಡಿಗಳು ಬಂದುಬಿಟ್ಟಿದ್ದಾವೆ. ನಾವು ಇಂಧನವನ್ನು
ಹೇರಳವಾಗಿ ಸುಡ್ತಾ ಇದ್ದೇವೆ, ಅಲ್ಲಿ ಪ್ರಕೃತಿ ಮಾಲಿನ್ಯ ತುಂಬುತ್ತಾ ಇದೆ. ನಮಗೆ ಆರೋಗ್ಯದ ಕಡೆ ಹೋಗುವವರು, ನಮಗೆ ನಮ್ಮ ದಿನಚರಿಯನ್ನು ಮಾಡಿಕೊಳ್ಳುವವರು, ಪ್ರತಿ ಒಂದರಲ್ಲಿಯೂ ಕೂಡ ನಾವು ವಾಹನವನ್ನು ಬಳಕೆ ಮಾಡಿಕೊಳ್ತಾ ಇದ್ದೇವೆ. ಉದಾಹರಣೆಗೆ ಕೆಲವರು ಏನಾಗ್ತದೆ, 20 ರೂಪಾಯಿ ಹಾಲು ತರಲಿಕ್ಕೆ 100 ರೂಪಾಯಿ ಇಂಧನವನ್ನು ವೇಸ್ಟ್ ಮಾಡ್ತಾ ಇದ್ದೇವೆ. ಅಂದರೆ ನಮ್ಮ ಬಗ್ಗೆ ನಮಗೆ ಕಂಟ್ರೋಲ್ ಇಲ್ಲ, ನಾನು ಏನು ಮಾಡ್ತಾ ಇದ್ದೆ ಅನ್ನೋದ್ರ ಬಗ್ಗೆ ನಮಗೇನಾಗಿದೆ, ಕಂಟ್ರೋಲ್ ಇಲ್ಲ. ಈ ಕಂಟ್ರೋಲ್ ಮೈಂಡ್ ಬರಬೇಕಾದ್ರೆ, ಈ ಕಂಟ್ರೋಲ್ ಫಿಲಾಸಫಿ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದ್ರೆ, ಫಸ್ಟು ನಾನು ಪರಿವರ್ತನೆಯನ್ನು ಆಗಬೇಕು. ನಾನು ಪರಿವರ್ತನೆ ಆಗ್ತಾ ಹೋಗ್ತಾ ಹೋಗ್ತಾ ನಮ್ಮವರು ಪರಿವರ್ತನೆ ಆಗಬೇಕಾಗಿದೆ, ನಮ್ಮ ಸಮಾಜ ಪರಿವರ್ತನೆ ಆಗಬೇಕಾಗಿದೆ. ಹಾಗೆ ನಾವು ಆರೋಗ್ಯವನ್ನು ಕಂಡುಕೊಳ್ಬೇಕಾದ್ರೆ ಒತ್ತಡದಿಂದ ಮುಕ್ತರಾಗಬೇಕು. ಹಾಂ, ಆಹಾರವನ್ನು ತಯಾರು ಮಾಡಿಕೊಂಡೆ ದೇವರ ಹೆಸರಿನಲ್ಲಿ, ಹಾಂ ದೇವರಿದ್ದಾನೆ ನೋಡ್ತಾ ಇದ್ದಾನೆ, ನಾನು ಆಹಾರ ತಿಂದೆ ಆಯಿತು, ಹಾಂ ಆಹಾರ ತಿಂದಾಯಿತು, ಸರಿ ಹಾಗಾದರೆ ಮತ್ತೆ ನನಗೆ ಹಾಂ ಸುಖ ಸಿಗ್ತದೆ, ಹಾಂ ನನಗೆ ನೆಮ್ಮದಿ ಸಿಗ್ತದೆ ಅನ್ನುವಂಥದ್ದಲ್ಲ. ಮನಸ್ಸಿನಲ್ಲಿರುವಂತಹ, ಬುದ್ಧಿಯಲ್ಲಿ ಮಾಡುವಂತಹ ಸಂಕಲ್ಪವನ್ನು ಕಂಟ್ರೋಲ್ ಮಾಡಿಕೊಳ್ಬೇಕು. ನನ್ನ ಪರಿಮಿತಿಯಲ್ಲಿ ನನಗೆ ಎಷ್ಟು ಬೇಕು, ಯಾವ ವಿಚಾರ ಬೇಕು, ಆ ವಿಷಯಗಳ ಬಗ್ಗೆ ಮಾತ್ರ ನಾನು ಚಿಂತನೆಯನ್ನು ಮಾಡಬೇಕು. ಎಲ್ಲ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡುವಂತಹದ್ದು, ಹಾಂ ಈ ವಿಚಾರಗಳಂದಿಷ್ಟು ಹಣ ಮಾಡಲಿಕ್ಕಾಗ್ತದಾ, ಅಥವಾ ಈ ಒಂದು ವಿಷಯಗಳನ್ನು ಇಟ್ಟುಕೊಂಡು ಬೇರೆ ಏನಾದರೂ, ಹೀಗೆ ನಾವು ಕೆಟ್ಟ ಕೆಟ್ಟ ಸಂಕಲ್ಪಗಳನ್ನು ಮಾಡಬಾರದು. ಕೆಟ್ಟ ಸಂಕಲ್ಪಗಳನ್ನು ಮಾಡುವುದರಿಂದ ಮುಕ್ತಿಯನ್ನು ಹೊಂದಬೇಕು. ಎಲ್ಲವನ್ನು ಮಾಡಿ ಸುಖ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಒಂದು ಲೋಟದಲ್ಲಿ ಸ್ವಲ್ಪ ಕಹಿಯ ಜ್ಯೂಸನ್ನು ಹಾಕೋಣ, ಇನ್ನೊಂದಷ್ಟು ಸಿಹಿಯ ಜ್ಯೂಸನ್ನು ಹಾಕೋಣ, ಇನ್ನೊಂದಷ್ಟು ಹುಳಿ ಬರುವಂಥ ಸಿಹಿಯಾದಂಥದ್ದು ಎಲ್ಲ ಮಿಕ್ಸ್ ಮಾಡೋಣ ಒಂದು ಜ್ಯೂಸನ್ನು. ಒಂದು ಕುಡಿಯುವಾಗ ಏನಾಗ್ತದೆ ನಮಗೆ, ಎಲ್ಲದರ ಟೇಸ್ಟ್ಗಳು ಗೊತ್ತಾಗ್ತದೆ. ಒಂದು ಬದಿಯಲ್ಲಿ ಕಹಿ ಅನ್ನಿಸ್ತದೆ, ಸಿಹಿ ಅನ್ನಿಸ್ತದೆ, ಹುಳಿ ಅನ್ನಿಸ್ತದೆ, ಹೀಗೆ ಏನೇನೋ ಅನ್ನಿಸ್ತದೆ. ಆ ಜ್ಯೂಸು ಒಂದು ಇದೇ ಮಿತಿಯಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಅದರ ಒಂದು ರುಚಿಯನ್ನು. ಅದೇ ಒಂದು ಗ್ಲಾಸಿನಲ್ಲಿ ಖಾಲಿ ಕೈ ಕುಡಿಯೋಣ, ಕಹಿಯಾದ ರುಚಿಯನ್ನು ಹೇಳ್ಬೋದು, ಹಾಂ ಈ ಗ್ಲಾಸಿನಲ್ಲಿ ಕಹಿಯನ್ನು ಇಟ್ಟಿದ್ದಾರೆ. ಇನ್ನೊಂದು ಹುಳಿಯ ಜ್ಯೂಸನ್ನು ಕುಡಿಯೋಣ, ಹಾಂ ಇದು ಲಿಂಬು ರಸ ಹುಳಿಯಾಗಿದೆ, ಇದನ್ನು ಕುಡಿಯೋಣ ಅಂತ ಹೇಳ್ಬೋದು. ಹುಳಿ ಅಂದರೆ ನಮಗೆ ಗೊತ್ತಾಗ್ತದೆ ಇಂತಹ ಗ್ಲಾಸಿನಲ್ಲಿ ಇಂತಹ ಪಾನೀಯವನ್ನೇ ಇಟ್ಟಿದ್ದಾರೆ ಅಂತ. ಹಾಗೆಯೇ ನಾವಿರಬೇಕು. ಇವತ್ತು ನಾನು ಏನು ಮಾಡಬೇಕು, ಅಡುಗೆಯನ್ನು ಮಾಡಬೇಕಾ, ಅಡುಗೆ ಮಾಡೋದ್ರ ಬಗ್ಗೆ ಮಾತ್ರ ಚಿಂತನೆಯನ್ನು ಮಾಡಬೇಕು. ಹಾಂ ಮಕ್ಕಳಿಗೆ ಓದಿಸಬೇಕಾ, ಓದಿಸುವ ಚಿಂತನೆಯನ್ನು ಮಾತ್ರ ಮಾಡಬೇಕು. ನನ್ನ ಕೆಲಸದ ಕಡೆಗೆ ಹೋಗಬೇಕಾ, ಆ ಕೆಲಸದ ಕಡೆ ಇರುವ ಚಿಂತನೆಯನ್ನು ಮಾತ್ರ ಮಾಡಬೇಕು. ನಾವೇನಾಗ್ತೇವೆ, ಹಾಂ ಕೆಲವರು ಏನು ಮಾಡ್ತಾರೆ, ಒಂದಷ್ಟು ಕೆಲಸಗಳಿಗೆ ಸೇರಿಕೊಳ್ತಾರೆ. ಮನೆಯಲ್ಲಿ ಏನೋ ಬೆಳಿಗ್ಗೆ ಕಟ್ಟಾಪಿಟ್ಟಿ ಆಗಿರ್ತದೆ, ಪತಿ ಪತ್ನಿಯರ ನಡುವೆ ಸ್ವಲ್ಪ ಗೊಂದಲಗಳು ಬಂದಿರ್ತದೆ, ಅಥವಾ ಹಣಕಾಸಿನ ವಿಚಾರಗಳಲ್ಲಿ ಗೊಂದಲ ಬಂದಿರ್ತದೆ. ಇವತ್ತು ನಾವು ತುಂಬು ಸಂಸಾರ ಒಡೆಯಲಿಕ್ಕೆ ಕಾರಣ ಏನು? ಇಲ್ಲಿ ನಾವು ಪ್ರತಿಯೊಂದನ್ನು ಏನು ಮಾಡ್ತೇವೆ, 10,000 ಬಾರಿ ಯೋಚನೆ ಮಾಡ್ತೇವೆ, 10,000 ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡ್ತೇವೆ, 10,000 ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಳ್ಳುತ್ತೇವೆ. ಇದರಿಂದ ನನಗೆ ವೈಯಕ್ತಿಕವಾಗಿ ಎಷ್ಟು ಲಾಭ ಇದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೇವೆ, ಸ್ವಾರ್ಥದ ಬಗ್ಗೆ ಜಾಸ್ತಿಯಾಗಿ ಚಿಂತನೆ ಮಾಡ್ತೇವೆ. ನಾವು ಏನು ಮಾಡ್ತೇವೆ, ಈ ಮನೆಯಿಂದ ಹೊರಟಂಥ ಚಿಂತನೆ ನಾವು ಕಚೇರಿ ಹೋಗುವುದರಲ್ಲಿಯೋ ಅಥವಾ ಯಾವುದೇ ನಮ್ಮ ಕೆಲಸ ಕಾರ್ಯಗಳಲ್ಲಿಯೋ, ಇನ್ನು ಮುಖ್ಯವಾಗಿ ಕೆಲವರು ಏನು ಮಾಡ್ತಾರೆ, ವಾಹನವನ್ನು ಚಾಲನೆಯನ್ನು ಮಾಡ್ತಾರೆ, ವಾಹನ ಚಾಲನೆ ಮಾಡಿಕೊಳ್ಳುವಾಗಲೂ ಅಥವಾ ಅಂಗಡಿ ಮುಂಗಟ್ಟುಗಳ ವ್ಯವಹಾರ ಮಾಡುವಾಗಲೂ, ಏನು ಮನೆಯಲ್ಲಿ ಬಿದ್ದಿದೆಯಲ್ಲ ನಮ್ಮ ಬುದ್ಧಿಗೆ ಫೌಂಡೇಶನು, ಏನೋ ಗೊಂದಲದ ವಾತಾವರಣಗಳಿರ್ಬೋದು ಅದು ಬಿದ್ದಿದೆಯಲ್ವ, ಅದನ್ನೇ ನಾವು ಅಲ್ಲಿ ಬಾರಿ ಬಾರಿ ಯೋಚನೆ ಮಾಡ್ತೇವೆ. ಬಾರಿ ಬಾರಿ ಯೋಚನೆ ಮಾಡಿದಾಗ ಏನಾಗ್ತದೆ, ನಮಗೆ ಆ ಕಚೇರಿಯಲ್ಲಿ ಅಲ್ಲಿರುವಂತಹ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸು ಒಪ್ಪೋದಿಲ್ಲ, ತಪ್ಪು ಮಾಡಿಬಿಡ್ತೇವೆ. ತಪ್ಪು ಮಾಡಿದಾಗ ಆ ಕಚೇರಿಯ ವ್ಯವಸ್ಥಾಪಕರಿಗೆ ಏನಾಗ್ತದೆ, ನಷ್ಟ ಉಂಟಾಗ್ತದೆ. ನಷ್ಟ ಉಂಟಾದಾಗ ಅವರೇನು ಮಾಡ್ತಾರೆ, ಹೇಳ್ತಾರೆ, ನೋಡು ಈ ರೀತಿ ನಿನ್ನಿಂದ ನಷ್ಟ ಉಂಟಾಗ್ತಾ ಇದೆ ಅಂತ. ಆವಾಗಲೂ ನಾವೇನು ಮಾಡ್ತೇವೆ, ಅಹಂಕಾರವನ್ನು ಮಾಡ್ತೇವೆ. ನಮಗೆ ಗೊತ್ತಿರ್ತದೆ, ನನ್ನ ಅಂತರಾತ್ಮ ಹೇಳಿರ್ತದೆ, ನೀನು ಬೆಳಿಗ್ಗೆ ಎದ್ದು ನಿನ್ನ ಮನೆ ದಿನಚರಿ ಮಾಡುವಾಗ ಎಡಿಬಿದ್ದೀಯಾ, ಹಾಗಾಗಿ ಹೊಸ್ತಿಲನ್ನು ದಾಟುವಾಗ ಅಂತರಾತ್ಮ ಎಚ್ಚರಿಕೆಯನ್ನು ಕೊಡ್ತದೆ, ಇದಿಲ್ಲೇ ಬಿಟ್ಟುಬಿಡು ಅಂತ. ಇದೇನು ಹೊಸದಾಗಿಲ್ಲ,
ಇದು ಪ್ರತಿ ಒಂದು ಮಾನವನ ದೇಹದಲ್ಲಿ, ಜೀವರಾಶಿಗಳ ದೇಹದಲ್ಲಿ ಆ ಶಿವ ಕೊಟ್ಟಂಥ ಭಾಗ್ಯ. ಯಾವುದೋ ಒಳ್ಳೆಯದನ್ನು ಯೋಚನೆ ಮಾಡುವ ಹಾಗೆ, ಕೆಟ್ಟದಾಗಿ ಹೋಯಿತು ಆ ಕ್ಷಣಕ್ಕಲ್ಲೇ ಬಿಟ್ಬಿಡುವಂಥ ಯೋಚನೆಯನ್ನು ಮಾಡಬೇಕು. ಅಲ್ಲಿಗೆ ಆಯ್ತಿದು, ಇನ್ನು ನಾನು ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡ್ತೆ ಅಂತ ನನ್ನ ಕಚೇರಿಗೆ ಹೋಗಬೇಕು. ಇಲ್ಲದಿದ್ದರೆ ಏನಾಗ್ತದೆ, ನಮ್ಮ ಮನೆಯಲ್ಲಿ ನಡೆದಂತಹ ಘಟನೆ ಯಾವುದೋ ನಮಗೆ ಆಗದೆ ಬರುವಂಥ ಘಟನೆ ಇರ್ಬೋದು, ಸಮಾಜದಲ್ಲಿ ಆಗದೆ ಇರುವಂಥ ಘಟನೆಗಳಿರ್ಬೋದು, ಇನ್ಯಾವುದೋ ಘಟನೆಗಳಿರ್ಬೋದು. ಇವತ್ತು ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಕೆಟ್ಟ ಒಂದು ಘಟನೆಗಳನ್ನು ನಾವು ಕೊರಗ್ತಾ ಹೋಗ್ತೇವೆ. ನಮ್ಮ ಅದೇನಾಗ್ತದೆ, ನಮ್ಮ ಉದ್ಯೋಗ ಕ್ಷೇತ್ರದಲ್ಲೋ ಅಥವಾ ನಾವು ಕೆಲಸ ಮಾಡುವ ಕ್ಷೇತ್ರದಲ್ಲೋ ಅವು ನಮ್ಮನ್ನು ಹಿಂಸಿಸ್ತದೆ. ಹಿಂಸಿಸೋದ್ರ ಜೊತೆಯಲ್ಲಿ ಏನಾಗ್ತದೆ, ನಾವು ಬೆಳಗಿನ ಆಹಾರ ತೆಗೆದುಕೊಳ್ಳೋದನ್ನೇ ಮರ್ತುಬಿಡ್ತೀವಿ, ಬೆಳಿಗ್ಗೆನ ಆಹಾರ ಸೇವನೆಯನ್ನೇ ನಾವು ಮರ್ತುಬಿಡ್ತೀವಿ. ಅವಾಗೇನಾಗ್ತದೆ, ಒಂದು ಕಡೆ ನಮ್ಮ ಬುದ್ಧಿಯಲ್ಲಿ ತಿರುಗುವಂತಹ ಈ ಒಂದು ನೆಗೆಟಿವ್ ವಿಚಾರಗಳು, ಇನ್ನೊಂದು ನಮ್ಮ ಬಾಡಿಗೆ ಬೇಕಾದಂತಹ ಆಹಾರ ಸೇವನೆಯನ್ನು ಮಾಡಿರುವುದಿಲ್ಲ, ಅವುಗಳ ಕೂಡ ನೆಗೆಟಿವ್ ವಿಚಾರಗಳು. ಇವು ಎರಡು ನೆಗೆಟಿವ್ ತಿರುಗುತ್ತಾ ಏನಾಗ್ತವೆ, ನಾವು ಸೊರಗುತ್ತೇವೆ. ಕಾಲ ನಿಲ್ತದ, ಸಮಯ ನಿಲ್ತದ, ಇಲ್ಲ. ಸಮಯ ಏನಾಗ್ತದೆ, ದಾಟಿ ಹೋಗ್ತಾ ಇರ್ತದೆ. ಒಂದಾಯಿತು, ಎರಡಾಯಿತು, ಮೂರು ಗಂಟೆ ಆಯಿತು, ನಾವು ಕನಿಷ್ಠವಾದ ನೀರನ್ನು ಕೂಡ ಕೆಲವೊಮ್ಮೆ ಸೇವನೆ ಮಾಡುವುದಿಲ್ಲ. ಯಾಕೆ, ನನ್ನ ಸಮಸ್ಯೆಗೆ ಉತ್ತರವ ಸಿಗಬೇಕೋ, ಸಿಕ್ಕಿದ ನಂತರ ನಾವೇನೋ ಒಂದು ನಮ್ಮ ಮನಸ್ಸಿನಲ್ಲಿ ಶಿವನ ಜೊತೆ ಒಂದು ಕಂಡೀಷನ್ ಮಾಡ್ಕೊಳ್ತೀವಿ. ಶಿವ ನೋಡು, ನನಗೆ ಎಲ್ಲ ಬಂದರೆ ನನಗೆಲ್ಲ ಪರಿವರ್ತನೆಯನ್ನು ನಾನು ನಿನಗೆ ಮಾಡ್ತೇನೆ, ನನಗಲ್ಲಿ ಗೊಂದಲ ಆಗಿದೆ, ಹಾಗಾಗಿ ನಾನು ಇವತ್ತು ಊಟ ಮಾಡಲ್ಲ, ಇವತ್ತು ನೀರು ಕುಡಿಯಲ್ಲ, ಏನು ಮಾಡಲ್ಲ ಅಂತ ನಮ್ಮೊಳಗೆ ನಾವು ಒಪ್ಪಂದವನ್ನು ಮಾಡ್ಕೊಳ್ತೀವಿ. ಆದರೂ ಅಂತರಾತ್ಮ ಹೇಳ್ತದೆ, ಶಿವ ಶಕ್ತಿಯನ್ನು ಕೊಡ್ತಾ ಇರ್ತಾನೆ, ಏನು ಹೇಳ್ತಾನೆ, ಹಾಗೆ ಮಾಡಬೇಡ, ನೀನು ನಿನ್ನ ಶರೀರ ನಿರ್ವಹಣೆ ಮಾಡುವಾಗ ಯಾವುದೇ ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಡ. ಶರೀರವನ್ನು ನಿರ್ವಹಣೆ ಮಾಡುವುದು ಒಂದು ನೀರಿನ ಗುಳ್ಳೆಯಂತೆ. ಶರೀರವನ್ನು ನಾವು ನಿರ್ವಹಣೆ ಮಾಡುವ ಕ್ರಮ ಯಾವುದು, ಒಂದು ನೀರಿನ ಗುಳ್ಳೆಯಂತೆ. ಆ ನೀರಿನ ಗುಳ್ಳೆಯಂತೆ ನಾವು ಇರಬೇಕಾದ್ರೆ ಅದು ಎಷ್ಟೊತ್ತಿಗೆ ಒಡೆದು ಹೋಗ್ತದೆ ಅಂತ ಗೊತ್ತಿಲ್ಲದಿರುವ ನಾವು ಈ ಅಜ್ಞಾನದಲ್ಲಿರುವಾಗ ನೋಡಿ, ಶಿವ ಜ್ಞಾನರೂಪಿಯಾಗಿ ಹೇಳ್ತಾನೆ, ಏನು, ನೀನು ಶರೀರವನ್ನು ಹಿಂಸೆಯನ್ನು ಮಾಡಬೇಡ, ಶರೀರಕ್ಕೆ ನೀ ಹಿಂಸೆಯನ್ನು ಕೊಟ್ಕೊಳ್ಬೇಡ. ನಾವು ಪರರಿಗೆ ಶರೀರ ಕೊಡುವುದು ಹಿಂಸೆಯೂ ಕೂಡ ಪಾಪ, ನಮ್ಮ ದೇಹಕ್ಕೆ ನಾವು ಕೊಟ್ಕೊಳ್ತೀವಲ್ಲ ಅದು ಕೂಡ ದೊಡ್ಡ ಪಾಪ, ನಮ್ಮ ಶರೀರಕ್ಕೆ ನಾವು ಕೊಟ್ಕೊಳ್ತೇವೆ. ಆಯಿತು, ಒಂದು ಘಟನೆ ನಡೆದು ಹೋಗಿಬಿಟ್ಟಿದೆ, ಪರಿಹಾರ ಸಿಗದೇ ಇತ್ತು ಅಂತ ಇಟ್ಕೊಳ್ಳಿ. ಆಯಿತು, ಆ ದಿವಸ ನಮ್ಮ ಕಚೇರಿಗೆ ರಜೆ, ಎಲ್ಲ ರಜೆ, ಒಂದು ಒಂದು ಕೋಣೆಯೊಳಗೆ ಕೂತು ಶಿವನನ್ನು ನೆನಪು ಮಾಡಿ, ಏನು ಅಚಾನಕ್ಕಾಯಿತು, ಅದನ್ನು ಶಿವನಿಗೆ ಅರ್ಪಣೆ ಆಗುವ ತನಕ ಶಿವನನ್ನು ಧ್ಯಾನಿಸಿ, ಶಿವನನ್ನು ನೆನಪು ಮಾಡಿಕೊಳ್ಳಿ. ಪ್ರಕೃತಿ ನಮಗೆ ಒಳ್ಳೆಯ ದೇಹವನ್ನು ಕೊಟ್ಟಿದೆ, ಆರೋಗ್ಯಯುತವಾದ ಶರೀರವನ್ನು ಕೊಟ್ಟಿದೆ. ಹಿಂಸೆ ಮಾಡಬೇಡಿ, ಹಿಂಸೆಯನ್ನು ನಾವು ಮಾಡಬಾರ್ದು. ಒಂದು ಪಟಾಕಿ ರಾಶಿಗಳನ್ನು ಹಾಕೋಣ. ಒಳ್ಳೆಯ ಸಮಾರಂಭಗಳು ಪಟಾಕಿ ರಾಶಿಯನ್ನು ತರ್ತಾರೆ. ಕೆಲವೊಮ್ಮೆ ಆಕಸ್ಮಿಕವಾಗಿ ಪಟಾಕಿ ಹೊಟ್ಟುವುದಿಲ್ಲ, ಅಂಥ ಒಂದು ಸಂದಿಗ್ಧತೆ ಬೇರೆ ಬಿಡಿ. ಆದರೆ ಅಲ್ಲಿ ಏನಾದರೂ ನಾವು ಹೊಟ್ಟಬೇಕಾದ್ರೆ ಬೆಂಕಿಯನ್ನು ನಾವು ಕೊಡಬೇಕು, ಬೆಂಕಿಯನ್ನು ನಾವೇನು ಮಾಡಬೇಕು, ಕೊಡಬೇಕು. ಹಾಗೆ ಏನಾಗ್ತದೆ, ಆ ಪಟಾಕಿ ಸಿಡಿತದೆ. ನೋಡಿ ನೀವು ಎಷ್ಟೊಂದು ವಿಚಾರ ಇಲ್ಲೇ ಶಿವ ಇಟ್ಟಿದ್ದಾನೆ. ಆ ಪಟಾಕಿ ಸಿಡಿಯೋದು ನೋಡುವಾಗ ಕೆಲವರಿಗೆ ಕೇಳಿಸ್ಲಿಕ್ಕೆ ಆಗುವುದಿಲ್ಲ, ಏನು ಮಾಡ್ತಾರೆ, ಎರಡು ಕೈಯನ್ನು ಕಿವಿಗೆ ಮುಚ್ಕೊಂಡು ಬಿಡ್ತಾರೆ, ಸಿಡಿತಾ ಇದೆ, ಸೌಂಡ್ ಬರ್ತಾ ಇದೆ ಅಂತ. ಇನ್ನು ಕೆಲವರು ಏನು ಮಾಡ್ತಾರೆ, ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಆ ಹೊಟ್ಟಿದಂತಹ ಬೆಳಕು ಕ್ರಿಯೇಟ್ ಆಗ್ತದಲ್ಲ, ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಮಾಡ್ಕೊಳ್ತಾ ಇದ್ದೀವಿ ನಾವು ನಮ್ಮ ಶರೀರವನ್ನು. ಇವತ್ತೇನು ಮಾಡ್ತಾ ಇದ್ದೀವಿ ನಾವು, ಆ ರೀತಿ ಪಟಾಕಿ ಥರ ಏನು ಮಾಡ್ತೀವಿ, ಬುದ್ಧಿಗೆ ಬೆಂಕಿಯನ್ನು ಕೊಟ್ಕೊಂಡಿದ್ದೀವಿ. ಇದು ಪಟಾಕಿ ಅಲ್ವಾ, ಈ ಶರೀರ ಕೂಡ ಪಟಾಕಿ ಅಲ್ವಾ, ಇದು ಇವತ್ತಲ್ಲ ನಾಳೆ ಕರಗಿ ಹೋಗುವಂಥದ್ದಲ್ವ. ಇದಕ್ಕೆ ನಾವು ಯಾವ ರೀತಿ ಬೆಂಕಿ ಹಾಕ್ಕೊಳ್ಬೇಕು, ಬೆಂಕಿಯನ್ನು ತಾಗದೇ ಇರುವಂತೆ ನೋಡ್ಕೊಳ್ಬೇಕು. ಬೆಂಕಿ ಅಂದರೆ ಯಾವುದು, ಬೆಂಕಿ ಅಂತ ಹೇಳಿದರೆ ಕೆಟ್ಟ ಸಂಕಲ್ಪಗಳು, ಕೆಟ್ಟ ವಿಚಾರಗಳು, ಕೆಟ್ಟ ವಿಷಯಗಳು. ಕೆಟ್ಟ ವಿಚಾರಗಳನ್ನು ಚಿಂತನೆ ಮಾಡುವುದು ಒಂದೇ ಅಲ್ಲ, ಕೆಟ್ಟ ವಿಷಯಗಳನ್ನು ಓದುವುದು ಕೂಡ ಶಿವ ಹೇಳ್ತಾನೆ ಏನೋ ತಪ್ಪು, ಅಲ್ಲೂ ಕೂಡ ನೀ ಪಾಪವನ್ನು ಮಾಡ್ತೀಯ. ಈ ಕೆಟ್ಟ ವಿಚಾರಗಳನ್ನು ಓದುವುದು, ಕೆಟ್ಟ ವಿಷಯಗಳನ್ನು ಚಿಂತನೆ ಮಾಡುವುದು, ನನ್ನ ಒಳಗೆ ಕೆಟ್ಟ ಆಹಾರಗಳನ್ನು ಸೇವಿಸುವುದು,
ಎಲ್ಲ ಮಾಡಿಕೊಂಡು ನಾವು ವೈದ್ಯರ ಹತ್ರ ನಮ್ಮ ಸರಿ ಇದ್ದೆ, ನನ್ನದೆಲ್ಲವೂ ಸರಿ ಇದೆ, ನಿಮ್ಮ ಚಿಕಿತ್ಸೆಯ ಅಂಶವೇ ಸರಿ ಇಲ್ಲ ಅಂದ್ಬಿಡ್ತೀವಿ. ಒಂದೊಮ್ಮೆ ಏನು ಮಾಡ್ತೀವಿ, ನಾವು ನೀವು ಕೊಟ್ಟಂಥ ಮಾತ್ರೆಗಳೇ ಸರಿ ಇಲ್ಲ ಅಂದ್ಬಿಡ್ತೀವಿ, ಏನು ಹೇಳಿಬಿಡ್ತೀವಿ. ಆ ರೀತಿಯಾಗಿ ನಾವು ಏನು ಮಾಡ್ತಾಯಿದ್ವಿ, ದೇಹಕ್ಕೆ ನಾವು ಕೆಟ್ಟ ಟಾರ್ಚರ್ ಮಾಡ್ತಾಯಿದ್ದೇವೆ. ಇದರಿಂದ ಮುಕ್ತಿ ಹೊಂದೋಣ, ಇದರಿಂದ ನಾವು ಒಂದು ಪ್ರಕಾಶಮಾನವಾದಂತಹ ಆರೋಗ್ಯಯುತವಾದಂತಹ ಜೀವನಕ್ಕೆ ಬರೋಣ, ನಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸಿಕೊಳ್ಳೋಣ. ಇಲ್ಲಿಯ ತನಕ ಆಗಿದೆ, ಆಗಿ ಹೋಗಿದೆ, ಚಿಂತಿಸಿ ಫಲವಿಲ್ಲ. ನಾವು ಗತಿಸಿ ಹೋಗಿದೆ, ಅದಕ್ಕೆ ಏನು ಮಾಡೋದು, ಚಿಂತಿಸಿ ಏನು ಮಾಡೋದು. ಅದಕ್ಕೆ ಬಸವಣ್ಣನವರು ಎಷ್ಟು ಚೆನ್ನಾಗಿ ಹೇಳಿರ್ತಾರೆ, ನೀವು ಆಗಿದ್ದು ಆಗಿ ಹೋಯಿತು, ಅದನ್ನು ಶಿವ ಅರ್ಪಣೆ ಮಾಡಿ, ಶಿವನಿಗೆ ಅದನ್ನು ಸಮರ್ಪಿಸಿಬಿಡಿ. ಮುಂದಿನ ನಮ್ಮ ದಿನಚರಿಯನ್ನು, ಮುಂದಿನ ನಮ್ಮ ಈ ಒಂದು ಶುಭ ಸಂಕಲ್ಪವನ್ನು ಮಾಡೋಣ. ಹಾಗೆ ನಾವೇನಾಗ್ತೇವೆ, ಆ ಶುಭ ಸಂಕಲ್ಪಗಳನ್ನು ಮಾಡ್ತಾ ಹೋಗುವಾಗ ನಮಗೆ ಎಲ್ಲವೂ ನಮ್ಮನ್ನು ಹೊಸ ಚಿಂತನೆ ಕಡೆಗೆ ಕರೆದುಕೊಂಡು ಹೋಗ್ತದೆ, ಹೊಸ ವಿಚಾರಗಳ ಕಡೆ ಕರೆದುಕೊಂಡು ಹೋಗ್ತದೆ, ಹೊಸ ವಿಷಯಗಳ ಕಡೆ ಕರೆದುಕೊಂಡು ಹೋಗ್ತದೆ. ಆವಾಗ ಮೈಂಡ್ ಸೆಟ್ ಅಂತೀವಲ್ವ, ನಮ್ಮ ತಲೆಬುರುಡೆ ಇದೆಯಲ್ವ, ಅಲ್ಲಿ ಫ್ರೀ ಆಗ್ತೇವೆ. ತಲೆಬುರುಡೆ ಏನಾಗ್ತದೆ, ಫ್ರೀ ಆಗ್ತದೆ. ನೋಡಿ, ಇಂತಹ ಒಂದು ಆರೋಗ್ಯ ಮತ್ತು ಆಧ್ಯಾತ್ಮದ ವಿಚಾರಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡೋಣ, ಮನನ ಮಾಡೋಣ. ಇವುಗಳ ಬಗ್ಗೆ ಆದಷ್ಟು ನಾವು ಸಮಯ ಸಿಕ್ಕಾಗಲೆಲ್ಲ ಹೊಂದಿಸಿಕೊಳ್ಳೋಣ. ಆ ಸಮಯ ಸಿಕ್ಕಾಗಲೆಲ್ಲ ಹೊಂದಿಸಿಕೊಂಡು ಹೋಗ್ತಾ ಹೋಗ್ತಾ ಇಷ್ಟು ಸಮಯ ಇತ್ತಲ್ವ, ಆ ಪಟಾಕಿ ಥರ ನಮ್ಮ ಬುದ್ಧಿ, ಆ ಮನಸ್ಸು ಅದನ್ನು ತಿಳಿಗೊಳಿಸೋಣ. ತಿಳಿಗೊಳಿಸಬೇಕಾದ್ರೆ ಏನು ಬೇಕು, ಆರೋಗ್ಯಕ್ಕೆ ನಾವು ಹೇಳಿದ್ದೇವೆ ಒಳ್ಳೆಯ ಆಹಾರಗಳ ಸೇವನೆಯನ್ನು ಮಾಡಬೇಕು. ಹಾಗೆ ಮನಸ್ಸು ತಿಳಿಗೊಳಿಸಬೇಕಾದ್ರೆ ಶಿವನನ್ನು ಪ್ರಾರ್ಥಿಸಬೇಕು. ಶಿವನೆಲ್ಲಿದ್ದಾನೆ ಹುಡುಕಬೇಕು, ಶಿವ ಇದ್ದಾನೆ. ಶಿವನನ್ನು ಪಡೆದುಕೊಳ್ಳುವಂತಹ ಮನಸ್ಸನ್ನು ಅಣಿಗೊಳಿಸಬೇಕು. ನಾವು ಹೇಗೆ ಮಸಾಲೆಯನ್ನು ರುಬ್ತಾ ಇದ್ರಲ್ಲ ಹಿಂದೆ ಕಲ್ಲಲ್ಲಿ, ಹಾಗೆ ನಾವು ರುಬ್ಬೋಣ, ಹಾಗೆ ನಾವು ಅಂತ ಕಡೆ ಪರಿವರ್ತನೆ ಆಗೋಣ. ನೀವೆಲ್ಲ ಕೇಳಿದ್ರಿ ಶ್ರೀ ಬಸವ ಟಿ ವಿಯಲ್ಲಿ, ಇಂತಹ ಒಂದು ವಿಚಾರವನ್ನು ಇಲ್ಲಿಯ ತನಕ ಕೇಳಿದ್ರಿ ವೀಕ್ಷಕರೇ. ನಿಮಗೆಲ್ಲ ಮತ್ತೊಮ್ಮೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಶರಣು ಶರಣಾರ್ಥಿ.